ವಿಷಯ ಹುಕ್ಕೇರಿಯವರು ಬೇರೆಯವರ ಶ್ರೇಯಸ್ಸನ್ನು ಪಡೆಯುವುದು ನಿಲ್ಲಿಸಲಿ. ಸದಲ್ಗಾ ಕೇಂದ್ರೀಯ ವಿದ್ಯಾಲಯಕ್ಕೆ ಜೊಲ್ಲೆಯವರ ಪ್ರಯತ್ನದಿಂದಲೇ 22 ಕೋಟಿ 17 ಲಕ್ಷ ರೂಪಾಯಿ ಮಂಜೂರು. ಬಿಜೆಪಿ ಮುಖಂಡ ಪ್ರಕಾಶ್ ಪಾಟೀಲರಿಂದ ಸುದ್ದಿಗೋಷ್ಠಿ. ಹೌದು, ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆಗೆ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಮತ್ತು ಸಚಿವೆ ಶಶಿಕಲಾ ಜೊಲ್ಲೆಯವರ ವಿಶೇಷ ಪ್ರಯತ್ನದಿಂದಲೇ 22 ಕೋಟಿ 17 ಲಕ್ಷ ರೂಪಾಯಿ ಮಂಜೂರಾಗಿದ್ದು, ಈ ಅನುದಾನವನ್ನು ತಾವೇ ಮಂಜೂರು ಮಾಡಿಕೊಂಡು ಬಂದಿರುವುದಾಗಿ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಅವರು ತಿಳಿಸಿದ್ದು, ದಯವಿಟ್ಟು ಇನ್ನೊಬ್ಬರ ಶ್ರೇಯಸ್ಸನ್ನು ಪಡೆಯುವ ಕೃತ್ಯ ನಿಲ್ಲಿಸಬೇಕು. ಈ ಕೃತ್ಯವನ್ನು ತಾವು ತೀವ್ರವಾಗಿ ಖಂಡಿಸುತ್ತೇವೆಂದು ಹಿರಿಯ ಬಿಜೆಪಿ ಮುಖಂಡ ಸದಲ್ಗಾ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷ ಪ್ರಕಾಶ್ ಪಾಟೀಲ್ ತಿಳಿಸಿದ್ರು. ಅವರು ಸದಲ್ಗಾ ಪಟ್ಟಣದ ದೂದ್ ಗಂಗಾ ಪಿಕೆಪಿಎಸ್ ಕಾರ್ಯಾಲಯದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ಸದಲ್ಗಾ ಪುರಸಭೆಯ ಅಧ್ಯಕ್ಷ ಅಭಿಜಿತ್ ಪಾಟೀಲ್ ಮತ್ತು ಸದಸ್ಯ ಹೇಮಂತ್ ಶಿಂಗೆ, ಲಕ್ಷ್ಮೀಕಾಂತ್ ಹಾಲಪ್ಪನವರ್, ಆನಂದ್ ಪಾಟೀಲ್ ಹಾಗೂ ಸಮಾಜ ಸೇವಕ ಅಭಿನಂದನ್ ಪಾಟೀಲ್ ಮಾತನಾಡಿ, ಸದಲ್ಗಾ ಪಟ್ಟಣದಲ್ಲಿ ಈಗಾಗಲೇ ಬೌದ್ಧ ಸಮಾಜ, ಸಮುದಾಯ ಭವನ, ಶಿವಾಜಿ ವೃತ್ತದಿಂದ ರತ್ನಪ್ಪ ಕುಂಬಾರ ವೃತ್ತದವರೆಗಿನ ರಸ್ತೆ ಡಾಂಬರೀಕರಣ, ನಗರೋತ್ಥಾನ ಯೋಜನೆಯಡಿ ಮಂಜೂರಾದ ಅನುದಾನವನ್ನ ಸಹ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರೇ ಮಂಜೂರು ಮಾಡುವುದಾಗಿ ಜನರ ದಾರಿ ತಪ್ಪಿಸುತ್ತಿದ್ದು, ದಯವಿಟ್ಟು ಇನ್ನೊಬ್ಬರ ಕಾಮಗಾರಿಯ ಶ್ರೇಯಸ್ಸನ್ನ ಪಡೆದುಕೊಳ್ಳುತ್ತಿರುವುದನ್ನ ನಾವು ಖಂಡಿಸುತ್ತೇವೆ. ಸ್ವತಃ ಪ್ರಕಾಶ್ ಹುಕ್ಕೇರಿ ಅವರು ಮಂಜೂರಿ ಪಡೆದ ಅಭಿವೃದ್ಧಿ ಕಾಮಗಾರಿಗೆ ನಮ್ಮದೇನು ಅಭ್ಯಂತರವಿಲ್ಲ. ಹೊರತಾಗಿ ಜೊಲ್ಲೆ ದಂಪತಿಗಳು ಮಂಜೂರಿ ಪಡೆದ ಕಾಮಗಾರಿಗಳ ಅಧಿಕಾರಿಗಳನ್ನ ಹಿಡಿತದಲ್ಲಿಟ್ಟುಕೊಂಡು ಉದ್ಘಾಟನೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು. ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ಹನ್ಬರ್, ಸುನೀಲ್ ನಂದೆ, ಅನಿರುದ್ಧ ಪಾಟೀಲ್, ಭರತ್ ಬೋರ್ಗಾವೆ, ತಾತ್ಯಾಸಾಹೇಬ್ ನಿಡಗುಂದೆ, ಚಿದಾನಂದ ಸಮಗಾರ್ ಸೇರಿದಂತೆ ಅನೇಕ ಬಿಜೆಪಿ ನಾಯಕರು ಉಪಸ್ಥಿತರಿದ್ರು. ಅವಾಗ ಕೇಂದ್ರೀಯ ವಿದ್ಯಾಲಯ ಫಸ್ಟ್ ಸ್ಟ್ಯಾಂಡರ್ಡ್ ಆಯ್ತು. ಅವಾಗ ಸೇಮ್ ನೆಕ್ಸ್ಟ್ ಟೈಮ್ ಇವ್ರು ಎಂ ಪಿ ಆಗ್ಬೇಕು ನಾ ಮಾಡ್ಯವ್ರು ಅಂತೇಳಿ ಇಡೀ ಕ್ಷೇತ್ರ ತುಂಬ ನಾವು ನಿಮಗೆ ಫಸ್ಟ್ ಇಬ್ಬರಾಗಿ ರೆಕಾರ್ಡ್ ತೆಗೆದ್ರೆ ಅವಾಗೂ ಸೈನ್ ಹಿಂಗೆ ಮಾಡಿದ್ರು. ಮತ್ತು ಈಗ ಅವಾರ್ಡ್ ಸ್ಯಾಂಕ್ಷನ್ ಮಾಡಿ ನಮ್ಮ ಸಂಸ್ಥರ ಅನ್ನ ಸಬ್ಜೆಕ್ಟ್ ಎಲ್ಲರೂ ಮಾಡಿ ಮತ್ತು ನಾಯಕ ನಮ್ಮ ನಾಯಕರಾದ ಪ್ರಭಾಕರ್ ಕೋರಿ ಅವರ ಪಾರ್ಟಿಷನ್ ಕೋರ್ಟ್ ಮಾಡಿ ಇವರೆಲ್ಲ ಗೊತ್ತಿದ್ದು ಇದು ಶಂಕ್ಷನ್ ಆದ್ರೂ ಬೆಲ್ಲೆ ಅವರು ಒಂದು ಲೆಟ್ಲೈಸ್ ಆಗಿದ್ರು. ಮತ್ತು ಈಗ ನಾ ಮಾಡಿದಂತೇಳಿ ಇವರು ಹೇಳ್ತಾರೆ ಅಂದ್ರೆ ಇವತ್ತು ವಿಚಿತ್ರ ಅನಿಸ್ತೈತೆ. ಹಿಂಗೆ ಹೇಳಬಾರ್ದು, ತಾವು ಮಾಡಿರ್ಬೋದು, ಏನೋ ಒಂದು ಬೇರೆ ಕೆಳಗೆ ಅಂದ್ರೆ ಅಂತ ಹೇಳಿ ಅವರು ನಾವು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಅವರು ಕಾಯಿ ಮಾಡ್ತಾರೋ ಅದೇನ ನಮ್ದೇ ಅಬ್ಜೆಕ್ಷನ್ ಇಲ್ಲ. ಬಟ್ ಮತ್ತೊಬ್ಬರು ಮಾಡಿದ ಕಾರ್ಯ ನಾ ಮಾಡ್ತಾನೆ ಅನ್ನೋದು ತಪ್ಪ. ಇದು ತಮ್ಮ ಪಬ್ಲಿಸಿಟಿ ಮಾಡ್ಕೊಳ್ಳೋದಕ್ಕಿಂತ ನಾವು ಮಾಡಿದ್ದೇನದವು ತಾವು ತಮ್ಮ ಜನರಿಗೆ ತಿಳಿಸ್ಬೇಕು. ನಾವು ಮಾಡಿದ್ದು ಬಿಜೆಪಿ ನಮ್ಮ ನಾಯಕ ಆಗಲಿ ನಮ್ಮ ಗೌರ್ಮೆಂಟ್ ಆಗಲಿ ನಾವು ಮಾಡಿದ್ದ ನಾವು ತಿಳಿಸ್ಬೇಕು. ಜನರು ಮೆಚ್ತಾರ ಎಲ್ಲ ಬಿಟ್ಟರೆ ನಾವು ಮಾಡಿದಂತ ನಾವು ಮಾಡಿದಂತ ಗೋಲ್ಡ್ ಬ್ಲ್ಯಾಕ್ ಸ್ಟಾಪ್ ಕೊಟ್ಕೊಳ್ಳೋದ ಇರಲಿ ಇದು ನನಗೆ ಸರಿ ಅನ್ಸ್ಬೋದು ಅಂತ ಹೇಳಿ ಕೇಂದ್ರೀಯ ಶಿಕ್ಷಣ ಮಂತ್ರಿಯವರಿಗೆ ಒಂದು ಮನವಿಯನ್ನು ನೀಡಿ ಒಂದು ಕೇಂದ್ರೀಯ ಮಹಾವಿದ್ಯಾಲಯವನ್ನು ಮಂಜೂರು ಮಾಡ್ಕೊಂಡು ಆ ಮಂಜೂರಾದ ನಾವಿಲ್ಲಿ ಮಂಜೂರಾದ ಪ್ರತಿಯನ್ನು ನಮ್ಮ ಗೌರ್ಮೆಂಟ್ ಕೇಳಬೇಕಂತೇಳಿ ಎಷ್ಟು ಅನುದಾನ ಮಂಜೂರಾಗಿತ್ತು 22 ಕೋಟಿ 17 ಲಕ್ಷ 3,786 ಎಲ್ಲ ಈ ನಮ್ಮ ಸದಲ್ಗಾ ಭಾಗದಾಗ ಕೇಂದ್ರೀಯ ಮಹಾವಿದ್ಯಾಲಯದ ಮಂಜೂರಾಗಿದೆ. ಈ ಸಂದರ್ಭದಾಗ ನಮ್ಮ ವಿಶೇಷ ಪ್ರಯತ್ನ ಅಂದರೆ ನಮ್ಮ ಮಾನ್ಯ ಸಂಸದರಾದ ಜನಪ್ರಿಯ ನಾಯಕರಾದ ಅಣ್ಣಾ ಸಾಹೇಬ್ ಅಣ್ಣಾ ಜೊಲ್ಲೆಯವರು ಮಾಡಿದಾರಪ್ಪ ಅಂತ ಈ ಸಂದರ್ಭದಾಗ ಹೇಳಿ ಮಂಜೂರು ಮಾಡಿಕೊಂಡ ಈಗಾಗಲೇ 8/3/2021 ನಮ್ಮ ಅನುದಾನ ಬಿಡುಗಡೆ ಮಾಡಿ ಬಿಡಿದಾರಪ್ಪ. ಈ ಸದಲ್ಗಾ ಭಾಗದ ಭಾಗದ ವತಿಯಿಂದ ಎಲ್ಲ ಜನರ ಪರವಾಗಿ ನಾವು ಅವ್ರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮತ್ತು ಈ ವಿಷಯದೊಳಗೆ ಮಾಡಿದವರು ಒಬ್ಬರ ಮತ್ತು ಸ್ಟೇ ತಗೋರು ಒಬ್ಬರ ಆಗಿದ್ವಿ. ಯಾಕಂದ್ರೆ ಮಾಜಿ ಸಂಸದರಾದಂಥ ಸದಲ್ಗಾ ಪುರಸಭೆದ ಬಂದ ಒಂದು ಕಟ್ಟಡಗಳು ಹಚ್ಚದ ಬೋರ್ಡ್ಗಳು ಹಚ್ಚದ ಇನ್ನೊಬ್ರು ಮಾಡಿದ್ದ ಕೆಲಸ ನಾ ಮಾಡಿದ್ದೆ ಅಂತ ಹೇಳಿ ಬೋರ್ಡ್ ಹಚ್ಚದ ಸರಿ ಅಂತ. ಯಾಕಂದ್ರೆ ಒಬ್ಬ ಒಳ್ಳೆಯ ವ್ಯಕ್ತಿ ಅಂತ ಅನ್ಸ್ಕೊಂಡವ್ರ ಇನ್ನೊಬ್ರು ಮಾಡಿದ ಕೆಲಸ ತಾ ಮಾಡಿದ್ರೆ ಕೊಡೋದು ಸರಿ. ಯಾವುದೇ ಕಾಮಗಾರಿ ಆಗಲಿ ಅಥವಾ ಕೇಂದ್ರೀಯ ವಿದ್ಯಾಲಯದಾಗಲಿ ಅಥವಾ ನಗರೋತ್ತರದಾಗಲಿ ಯಾವ ಕಾಮಗಾರಿ ಎಲ್ಲ ನಮ್ಮ ಬಿಜೆಪಿ ಕಾರ್ಯಕರ್ತರು ಮತ್ತು ಸಂಸದರು ಮತ್ತು ಆಫೀಸಿನ ಪ್ರತಿನಿಧಿಗಳು ಸದಸ್ಯರು ಮತ್ತು ಜಿಲ್ಲಾ ವೈದ್ಯರು ಇವರ ಪ್ರಯತ್ನ ಆಗಿದೆ. ಆದರೆ ಏನು ಮಾಡ್ತಾರೆ ಶಾಸಕರು ಗಣೇಶಿಕ್ಕಿ ಪ್ರಕಾಶಿಸಿದ್ರು ಅವ್ರ ಕಡೆ ಅವರು ಆರ್ಡರ್ ಸಿಕ್ಕಿಟ್ಕೊಂಡು ಅವ್ರ ತರ ತೋರಿಸಿ ನಾನೇ ಮಾಡಿದಂತೆ ಎಲ್ಲ ಒಳ್ಳೆಯ ಯಾವುದು ಕಾಮಗಾರಿ ನಾವು
ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.